ಇವನು ಬಂದು ಕೊಹ್ಲಿ ಫ್ಯಾನು, ನಾನು ಧೋನಿ ಫ್ಯಾನು. ಅಂದರೆ ನನಗೂ ಕೊಹ್ಲಿ ಅವರು ಇಷ್ಟ, ಬಟ್ ಇಲ್ಲಿ ಧೋನಿಯವರು ಇಷ್ಟ. ಅದಕ್ಕೋಸ್ಕರ ಇವತ್ತು ನಾನು ಧೋನಿಯವರ ಫ್ಯಾನಾಗಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇವನು ಕೊಹ್ಲಿಯವ್ರ ಫ್ಯಾನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ತುಂಬ ದಿವಸದಿಂದ ಹುಡುಕ್ತಾ ಇದ್ದ ಈ ನೆಟ್ ಕ್ರಿಕೆಟು ಎಲ್ಲಾಡೋದು ಅಂತ. ಮೊದಲೆಲ್ಲ ತುಂಬ ಮಾಲ್ಸಲ್ಲಿತ್ತು, ಇವಾಗ ಎಲ್ಲ ಕಡೆ ಇಲ್ಲ. ಫೈನಲ್ ಆಗಿ ನಮಗೆ ಮಾರ್ತಳ್ಳಿನಲ್ಲಿ ಸಿಕ್ತು ನೆಟ್ ಕ್ರಿಕೆಟ್ ಆಡೋದು. ನೋಡಿ, ನಮ್ಮ ಹಿಂದೆನೇ ಇದೆ. ಸೊ ಇಲ್ಲಿ ₹100 ಪೇ ಮಾಡಿದ್ರೆ 5 ಓವರ್ ಕೊಡ್ತಾರೆ. ಸೊ 5 ಓವರು, ಅವರಲ್ಲ, 30 ಬಾಲು. ಹಾಂ, 30 ಬಾಲು. ಸೊ ಇದರಲ್ಲಿ ನಾವಿಬ್ಬರು ಕಾಂಪಿಟೇಷನ್ ಮಾಡ್ತಾಯಿದ್ದೀವಿ, ಯಾರು ಜಾಸ್ತಿ ರನ್ನ ಹೊಡಿತಾರೆ ಅಂತ. ಇವನು ಬಂದು ಕೊಹ್ಲಿ ಫ್ಯಾನು, ನಾನು ಧೋನಿ ಫ್ಯಾನು. ಅಂದರೆ ನನಗೂ ಕೊಹ್ಲಿ ಅವರು ಇಷ್ಟ, ಬಟ್ ಇಲ್ಲಿ ಧೋನಿಯವರು ಇಷ್ಟ. ಅದಕ್ಕೋಸ್ಕರ ಇವತ್ತು ನಾನು ಧೋನಿಯವರ ಫ್ಯಾನಾಗಿ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇವನು ಕೊಹ್ಲಿಯವ್ರ ಫ್ಯಾನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಸೊ ಯಾರು ಗೆಲ್ತಾರೆ ಅಂತ ನೋಡೋಣ. ಕಮೆಂಟ್ ಮಾಡಿ, ಕೊಹ್ಲಿ ಫ್ಯಾನ್ ಗೆಲ್ತಾರಾ ಅಥವಾ ಧೋನಿ ಫ್ಯಾನ್ ಗೆಲ್ತಾರಾ ಅಂತ. ಸೊ ಇನ್ನೊಂದು ವಿಷಯ ಗೊತ್ತಾ, ಇದು ಆ್ಯಕ್ಚುಲಿ ಮಲ್ಟಿಪ್ಲೆಕ್ಸ್ ಯಾವುದು, ಇದು ಬಿಂದಾ ಶೂಟಿಂಗ್ ಆಗಿದೆ. ಅದಿದು ನಮ್ಮ ಅಪ್ಪು ಬಸ್ರವ್ರು ಬ್ಲ್ಯಾಕ್ ಟಿಕೆಟ್ ಮಾಡ್ತಾರಲ್ಲ, ಆ ಸ್ಪಾಟ್ ಇದು. ಹೌದು. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ನಮ್ಮಿಬ್ಬರ ಮಧ್ಯೆ ಕಾಂಪಿಟೇಷನ್ನು, ಯಾರು ಜಾಸ್ತಿ ರನ್ ನೋಡಿತಾರೆ ಅಂತ. ಇಬ್ಬರಿಗೂ 5 ಓವರು. ಸೊ ಗೆದ್ದಾದಮೇಲೆ ಏನು ವಿಷಯ, ಸೊ ಗೆದ್ದವ್ರಿಗೆ ಏನೋ ಒಂದು ಕೊಡಿಸ್ಬೇಕು, ಅದೇನು ಅಂತ ಆಮೇಲೆ ನೋಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಯೂಸ್ ಮಾಡಿದೆ, ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಮಾಡೋಣ. ಎಸ್, ಬನ್ನಿ ಇವತ್ತಿನ ಕ್ರಿಕೆಟ್ ವಿಡಿಯೋನ ಶುರು ಮಾಡೋಣ. ಗೈಸ್, ಸ್ಪೋರ್ಟ್ಸ್ ಅನ್ಲಿಮಿಟೆಡ್ ಅಂತ ಇದು ಮಾರತಹಳ್ಳಿನಲ್ಲಿದೆ. ನೀವೇನಾದರೂ ಕ್ರಿಕೆಟ್ ಆಡಬೇಕು ಅಂತ ಅಂದ್ಕೊಂಡ್ರೆ ಬಂದು ಟ್ರೈ ಮಾಡಿ. ನೋಡಿ, 5 ಓವರ್ಸು ₹100 ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ರೂಲ್ಸ್ ಇದೆ. ಆ್ಯಂಡ್ ನೀವೇನಾದರೂ 100 ರನ್ ಏನಾದರೂ ಹೊಡೆದ್ರೆ 3 ಓವರ್ ಎಕ್ಸ್ಟ್ರಾನಾ, 3 ಓವರ್ ಎಕ್ಸ್ಟ್ರಾ ಕೊಡ್ತಾರೆ. ಓಕೆನಾ, 100 ರನ್ ಹೊಡೆಯೋದು ಕಷ್ಟ ಇದೆ. ಆ್ಯಂಡ್ ಕೇಸ್ ಔಟ್ ಆದರೆ 4 ರನ್ ಮೈನಸ್ ಆಗುತ್ತೆ ನೀವು ಹೊಡೆದಿರೋದ್ರಲ್ಲಿ. ಹೌದಾ, ಓಕೆ, ಅದು ಅವರೇ ಮೈನಸ್ ಮಾಡ್ತಾರೆ. ಅದು ಮಿಷಿನಲ್ಲಿ ಸ್ಪೀಡ್ ಬರುತ್ತೆ, 140 ಎಲ್ಲ ಇರುತ್ತೆ. ಸೊ ನಿಮಗೆ ಯಾವ ಥರ ಬೇಕು ಅಂತ ಫಸ್ಟೇ ಹೇಳಿದ್ರೆ ಅವರು ಸೆಟ್ ಮಾಡಿಕೊಡ್ತಾರೆ. ನಾವು ಮೀಡಿಯಮಲ್ಲಿ ಇಡ್ತಾ ಇದ್ದೀವಿ, 80ಲಿ. ನೋಡೋಣ, ತುಂಬ ದಿನ ಆಯಿತು. ಸೊ ಈಗ ಫಸ್ಟ್ ಯಾರು ಬ್ಯಾಟಿಂಗ್ ಆಡೋದು ಅಂತ. ನಾನೇ. ನೀನು ಆಡ್ಬಿಡು, ಹೋಗಲಿ. ಸೊ ಇವ್ನು ಆಡ್ತಾನೆ, ಇವನಾದ್ಮೇಲೆ ನಾನು ಆಡ್ತೀನಿ. ನೋಡೋಣ ಎಷ್ಟು ಟಾರ್ಗೆಟ್ ಕೊಡ್ತಾನೆ ಅಂತ. ಬಾಲೆಲ್ಲ ಇಲ್ಲಿರುತ್ತೆ, ಇಲ್ಲಿಂದ ಈ ಪೈಪಿಂದ ಹೋಗುತ್ತೆ ಬಾಲು. ಸೊ ಈಗ ಫಸ್ಟ್ ಅವ್ನು ಆಡ್ತಾ ಇದ್ದಾನೆ. ಸ್ಕೋರ್ ಅವ್ರು ಕೌಂಟ್ ಮಾಡ್ಕೊತಾರೆ. ಏ, ಹಂಗೆ ಬರ್ತಾ ಇರತ್ತೆ, ಆಡೋ. ನೀನು ಆಡ್ತಾ ಇರೋ ಬಾಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. 2 ರನ್ ಹೊಡೆದವ್ನು ಗೈಸ್, 3 ಬಾಲ್ಗೆ. ಟಾಪಲ್ಲಿ ಹೊಡೆದ್ರೆ ರನ್ ಇಲ್ಲ. 6 ಹೊಡೆದ್ಬಿಟ್ಟ ಗೈಸ್. 6 ಬಾಲ್ಗೆ 10 ಹೊಡೆದವನೇ ಗೈಸ್. ನೋಡೋಣ ನೆಕ್ಸ್ಟು ಇನ್ನು ಎಷ್ಟು ಹೊಡಿತಾನೆ ಅಂತ. ಓ ಸೂಪರ್, ಸಖತ್ತಾಗಿ ಆಡ್ತಾವನೇಮೋ. ಹಿಂದೆ ಬಿದ್ದರೆ 1 ರನ್ನು, ಇಲ್ಲಿ ಬಿದ್ದರೆ 2, ಇಲ್ಲಿ ಬಿದ್ದರೆ 2, ಸ್ಟ್ರೈಟ್ ಬಿದ್ದರೆ 4, 6. ಓ, 10 ಬಾಲ್ಗೆ 22 ರನ್ ನೋಡ್ದವನು ಗಾಯ್ಸ್. ಓಯ್, ನಾನು ಕೂಡ ಸ್ಕೆಚ್ ಹಾಕವನೆ. ಓ, 12 ಬಾಲ್ಗೆ 26. ಮೇಲೆ ಹೊಡೆದ್ರೆ ರನ್ ಇಲ್ಲಲ್ಲ. 14 ಬಾಲ್ಗೆ 30, 32 ಆಯಿತು. 15 ಬಾಲ್ಗೆ ಚೆನ್ನಾಗಿ ಆಡ್ತಾವನು ಗೈಸ್. ಬಾ, ನನಗೆ ಟಚ್ ಇಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಸೂಪರ್ ಸೂಪರ್, ಇದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಬಾಲ್ಸು. ಓ, ಲಾಸ್ಟ್ 10 ಬಾಲ್ಸು ಟಾಪಲ್ಲಿ ಹೊಡೆದ್ರೆ 0. ಅಬ್ಬಾ, ಲಾಸ್ಟ್ 7 ಬಾಲ್ಸ್. ನೋಡಿ ಗೈಸ್ ಹೆಂಗೆ ಬ್ಯಾಟಿಂಗು. ಓ, ಸೂಪರ್ ಸೂಪರ್. ಲಾಸ್ಟ್ 4 ಬಾಲ್ ಇದೆ, ನೋಡೋಣ ಏನು ಮಾಡ್ತಾನೆ ಅಂತ. 46 ಹೊಡೆದವನು ಗೈಸ್. 50 ಹೊಡಿತಾನೆ, ನೋಡೋಣ. 48, ಇನ್ನು 2 ಬಾಲಲ್ಲಿ ಏನು ಮಾಡ್ತಾನೆ ನೋಡೋಣ. ಲಾಸ್ಟ್ ಬಾಲ್ ಸ್ಕೋರ್ 50 ಹೊಡೆದಾನ ಗೈಸ್. ಬ್ಯಾಟ್ ಆಯ್ತು 50 ಹೊಡೆದಿದ್ಯಾ? ಏಟ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಹಾಂ ಬಟ್ ಬ್ಯಾಕ್ ಟು ಬ್ಯಾಕ್ ಬರುತ್ತಲ್ಲ ಬಿಡುತ್ತೆ. ಓಕೆ ಆ್ಯಕ್ಚುಲಿ ಕ್ರಿಕೆಟ್ ಆಡೋಕ್ಕೆ ತುಂಬ ಸ್ಟ್ಯಾಮಿನಾ ಬೇಕು ಆ್ಯಂಡ್ ಫಿಟ್ನೆಸ್ ಬೇಕು, ಇಲ್ಲಾಂದರೆ ಆಗಲ್ಲ ಗೈಸ್. ಇವನೇನೋ ಪ್ರಾಕ್ಟೀಸ್ ಇತ್ತು, ಚೆನ್ನಾಗಿ ಹೊಡೆದ್ಬಿಟ್ಟ. ನನಗಂತೂ ಪ್ರಾಕ್ಟೀಸ್ ಇಲ್ಲ, ಆಮೇಲೆ ಟಚ್ಚು ತಪ್ಪೋಗ್ಬಿಟ್ಟೈತೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಂಡ್ 50 ರನ್ ಹೊಡೆದವನೇ, 51 ಟಾರ್ಗೆಟು, 5 ಓವರ್ ಹೊಡಿಬೇಕು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಗೈಸ್. ಇವಾಗ ಟಾರ್ಗೆಟು ನೋಡೋಣ 51 ಹೆಂಗಿರುತ್ತೆ ಅಂತ. ಈ ಬ್ಯಾಟ್ ಎತ್ಕೊಂಡಿದ್ದೀನಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಟ್ರೈ. ಧೋನಿ ಫ್ಯಾನ್ ಏನೋ ಹೊಡಿತೀನಿ ಅನಿಸುತ್ತಾ? ದೇವರಣಗೂ ಇಲ್ಲ ಹೋಗು. ನೀವ್ಯಾ ಫ್ಯಾನ್ ಅಣ್ಣ? ಡಿವಿಲಿಯರ್ಸ್. ಸೂಪರ್ ಸೂಪರ್. ಓಕೆ ಲೆಟ್ಸ್ ಟ್ರೈ. ನಮ್ಮ ಅಣ್ಣ ಆಡಿ ಎಷ್ಟೋ ವರ್ಷ ಆಯಿತು, ನನಗೇನೋ ನಂಬಿಕೆ ಇಲ್ಲ. ನಮರ್ ಓ 2 ರನ್ ಹೊಡೆದವನೇ. ಆಡ್ದವನ್ ಗುರು, ಪರವಾಗಿಲ್ಲ. ಓ ಬಿಟು. ಸೂಪರ್ ಮಚ್ಚಾ, ಹೊಡಿ. ಏ ನೋಡ್ಕೊಂಡು ಹೊಡಿ. ಹದಿನೆಂಟು ಹೊಡೆದ್ಬಿಟ್ನಾ? ಕಮಾನ್ ಕಮಾನ್ ಲಿಕ್ಕಿ. 9 ball 22 ಗೈಸ್, ನನಗೆ ಹೊಡಿತವ ನೀನು. ಇನ್ನು 20 ಬಾಲ್ ಅಷ್ಟೇ. ಬೋಲ್ಡ್. ಡೆಡ್ ಬಾಲಾ? ಡೆಡ್ ಬಾಲ್ ಅಂತೆ. 9 ball 24 ಮಚಾ ಹೆಲಿಕಾಪ್ಟರ್ ಶಾಟ್ ಹೊಡಿಯಾ? ಹಾಂ ಸೂಪರ್. ಹೊಡಿ ಹೊಡಿ ಹೊಡಿ. 38 ಹೊಡ್ಬಿಟ್ನಾ? ಅಯ್ಯಯ್ಯೋ. ಬೋಲ್ಡು. ಆಡು ಆಡು ಆಡು. ಎಷ್ಟು ಬಾಲ್ ಎಷ್ಟು ಅಂತ ಗೊತ್ತಾಗ್ತೀವಲ್ಲ. 6 ಹೊಡೆಯಮ್ಮ. ಥರ್ಟಿ 6. ಇನ್ನು 15 ಬೇಕಲಿಕ್ಕೆ 10 ಬಾಲ್ಗೆ. ಇನ್ನೂ 10 ಬಾಲ ಗಾಯ್ಸ್, ಗೆದ್ಬಿಡಂಗೆ ಅವನೇ. ಇನ್ನು 11 ರನ್ನು. 7 ಬಾಲ್ಗೆ 9. ಅಯ್ಯಯ್ಯೋ ಗಾಯ್ಸ್, ತೋ ಇನ್ನು 7 ರನ್ನು. ಇನ್ನೂ 5 ಬಾಲ್ಸ್ ಆಯ್ತಾ? ಲಾಸ್ಟ್ 4 ಬಾಲ್ಸ್. 48. ಅಮ್ಮ ಇಲ್ಲ, ಹೊಡಿಬೇಡ ಮಚ್ಚಾ. ಡ್ರಾ ಮ್ಯಾಚು, ಡ್ರಾ ಮ್ಯಾಚು. ಏ ಎಷ್ಟು ಬ್ರೋ? ಹಾಂ 52 ಹೊಡಿದ್ರಾ? 50 ನಾನು ಇದ್ದಿದ್ದು. ಅದು 1 ರನ್ ಅಲ್ವಾ ಹಿಂದೆ ಹೋಗಿದ್ದು? ಗೈಸ್ 52 ವಿನ್ನು. ಧೋನಿ ಫ್ಯಾನ್ ವಿನ್ ಆಗಿದ್ದಾರೆ. ನಂದು ತಪ್ಪು ತಪ್ಪು ಲೆಕ್ಕ ಹಾಕ್ಬಿಟ್ರು ಸ್ಕೋರ್ ಬೋರ್ಡ್. ಅದೆಲ್ಲ ಸುಳ್ಳು ಸುಳ್ಳು ಮೋಸ. ಏನೇನೋ ತಪ್ಪು ತಪ್ಪು ಉಳುಕಿದ್ರು. ಇಂಜುರಿ ಇದ್ರು ಬಂದು ಆಡಿದ್ದೀನಿ ನೋಡಿ. ಈಗೆಲ್ಲ ಹೊಸ ಹೊಸದೆಲ್ಲ ಇಂಜುರಿ ಪ್ಲೇಯರ್. ನಾನು ವಿನ್ ಆಗಿದ್ದೀನಿ. ಇಂಥರ 1-2 ಹೊಡೆದಿಲ್ಲ, 6 ಹೊಡೆದಿಲ್ಲ. ಎಷ್ಟೋ ದಿನ ಆಗ್ಬಿಟ್ಟಿತ್ತು ನನ್ಗೆ ಅನ್ಸಂಗೆ. ಲಾಸ್ಟ್ ನಾನು ಕ್ರಿಕೆಟ್ ಆಡಿದ್ದು ಕೂರ್ಗಲ್ಲಿ, ಅದು ಬಿಟ್ಟರೆ ಇವಾಗ ಆಡಿದ್ದು ಚೆನ್ನಾಗಿ ಆಡಿದ್ನ ಮಚ್ಚಾ. ಹೆಲಿಕಾಪ್ಟರ್ ಶಾಟ್ ಟ್ರೈ ಮಾಡಿದೆ, ಬರಲಿಲ್ವಾ? ಹಾಂ ಬಂದಿಲ್ಲ ಕಣ. ಹೌದಾ? ಕಷ್ಟಪಟ್ಟು ಹೆಲಿಕಾಪ್ಟರ್ ಶಾಟ್ ಹೊಡೆಯೋಕ್ಕೆ ಹೋಗಿನೇ 1-2-3 ಮಿಸ್ ಮಾಡಿಬಿಟ್ಟೆ. ಬಟ್ ನೈಸ್ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳು. ಶಾಂತಿ ರೀತಿಯಿಂದ ಬಿಡಪ್ಪ. ಏಮ ಮಕ್ಕ ನೋಡೋಕ್ಕಾಯ್ತಲ್ಲ ನೋಡಿ ಗಾಯ್ಸ್. ಉಳುಕಿದೆ ಗಾಯ್ಸ್. ಹಾಂ ನೋಡಿ ಈಗ ಒಳ್ಳೆ ನೆಪ. ಉಳುಕಿಲ್ವಲ್ಲ? ಕರೆಕ್ಟಾಗಿ ಉಳುಕಿದೆ. ಬಟ್ ಆಡಿದ್ರು ಚೆನ್ನಾಗಿ ಆಡಿದೆ ತಾನೆ? ನಾನು ಆಡಿಲ್ವಾ? ಅದೇ ಚೆನ್ನಾಗಿ ಆಡ್ದಲ್ಲ ಬಿಡ. ನೀತಾನೆ ಬಿಡಮ್ಮ. ಆಡೋಕ್ಕೇನೋ ಸಕ್ಕದಾಗಿದೆ. ಬಟ್ ಇಲ್ಲೇನು ಪ್ರಾಬ್ಲಮ್ ಅಂದರೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರ್ತಾರೆ. ಗ್ಯಾಪ್ ಇರೋಲ್ಲ ನಿಮಗೆ. 3 ಸೆಕೆಂಡ್ ಇರುತ್ತೆ ಅಷ್ಟೇ ಡಿಫ್ರೆನ್ಸು ಒಂದು ಬಾಲಿಂದ ನೆಕ್ಸ್ಟ್ ಬಾಲ್ಗೆ. ಎವ್ರಿ ಟೈರ್ಡ್ ಆಗ್ಬಿಡುತ್ತೆ ನೋಡಿ. ಹೆಂಗೆ ಬೆದೋಗ್ಬಿಟ್ಟಿದ್ದೀನಿ. ಬಟ್ ಸಕ್ಕತ್ ಎಕ್ಸ್ಪೀರಿಯನ್ಸ್ ಅಲ್ಲ. ಪ್ರಾಕ್ಟೀಸ್ ಇಲ್ವಲ್ಲ. ಹೌದು. ಆಮೇಲೆ ಕೈಕಾಲೆಲ್ಲ ನೋವು ಬಂದ್ಬಿಡುತ್ತೆ ಫ್ರೆಂಡ್ಸ್ ನಮಗೆ. ಹೌದು, ಆದರೂ ವಿನ್ನಾಗಿದ್ದೀನಿ. ಕೊಹ್ಲಿ ಫ್ಯಾನ್ ವರ್ಸಸ್ ಧೋನಿ ಫ್ಯಾನಲ್ಲಿ ಧೋನಿ ಫ್ಯಾನ್ ಗೆದ್ದಿದ್ದಾನೆ. ಸೊ ಯಾರ್ಯಾರು ಧೋನಿ ಫ್ಯಾನ್ ಅಂತೆಲ್ಲ ಕಮೆಂಟ್ ಮಾಡಿದರೆ ಖುಷಿಪಡಿ. ಆ್ಯಂಡ್ ಆಗಲೇ ಹೇಳ್ದಂಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಮಲ್ಟಿಪ್ಲೆಕ್ಸು ಮೊದಲು ಈ ಥರ ಇರಲಿಲ್ಲ. ಆವಾಗ ಒಂದು ಥಿಯೇಟರ್ ಇತ್ತು ಇಲ್ಲಿ, ಅದ್ರ ಹೆಸರು ನೆನಪಿಲ್ಲ ನಾನು ಕರೆಕ್ಟಾಗಿ. ಬಿಂದಾಸ್ ಮೂವಿಲಿದೆ ನೋಡಿ, ಬಿಂದಾಸ್ ಮೂವಿಲಿ ಅಪ್ಪು ಸರ್ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇರ್ತಾರಲ್ಲ, ಅದೇ ಜಾಗ ಇದು, ಅದೇ ಥಿಯೇಟ್ರು. ಇವಾಗ ಇದನ್ನ ಸ್ವಲ್ಪ ಹೊಡೆದಾಕಿ ಎಲ್ಲ ಮಲ್ಟಿಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ. ಒಟ್ಟು ಸಾಕಾಗಿತ್ತು ಫೀಲು. ಈಗ ಅದಕ್ಕೆ ಸೋತ್ಬಿಟ್ಟೆ ನೀನು. ಅದನ್ನು ಹೇಳ್ತಾರೆ ಎಸ್ ಎಲ್ ಹೇಳೋನು ನೋಡ್ಕೊಳ್ಳಿ, ಕತ್ತುಳ್ ತೆಗಿತೆ, ಕತ್ತುಳ್ಕೈತಲ್ವಾ ಉಳುಕೈತೆ, ಬಟ್ ಚೆನ್ನಾಗಿ ಆಡ್ದೆ ತಾನೆ, ಅದೇನು ಪ್ರಾಬ್ಲಮ್ ಆಗಿಲ್ಲ ತಾನೆ. ಅದಾಗಿದೆ ಸೋತ್ಮೇಲೆ ಪ್ರಾಬ್ಲಮ್ ಆಗ್ತಿದೆ. ಪರ್ಫೆಕ್ಟ್ ಶೇಪ್ ಬರಲಿಲ್ಲ ಆಡೋದಕ್ಕೆ, ಹಿಂಗೆ ನನ್ನ ಬೀಸಕ್ಕೂ ಆಗ್ತದೆ. ಏನೋ ಮಾಡಾಯಿತು. ಈಗ ಸೋತಿರೋದಕ್ಕೆ ಹೇಮಂತ್ ಶೆಟ್ಟಿ ಬಿರಿಯಾನಿ ಕೊಡಿಸ್ತಾನೆ. ಸೊ ಈಗ ತಿನ್ಕೊಂಡು ಹೋಗೋದು. ನೆಕ್ಸ್ಟ್ ಈಗ ಬಿರಿಯಾನಿ ಹೋಟ್ಲ್ ಹತ್ರ ಸಿಗ್ತೀನಿ, ಬನ್ನಿ. ಓಕೆ ಗೈಸ್, ಫೈನಲ್ ಹೇಮು ಬಿರಿಯಾನಿ ಕೊಡಿಸ್ತಾನೆ ನಾಂಬೂರು ಹೋಟ್ಲಿಗೆ. ನನ್ನ ಮಕ ನೋಡಿ ಹಿಂಗಾಗಿದೆ. ಬಿರಿಯಾನಿ ಬಂದಿದೆ ವಿತ್ ಬಾಯ್ಲ್ಡ್ ಎಗ್ಗು ನೋಡಿ. ಅವನು ಆಲ್ರೆಡಿ ಬ್ಯಾಟಿಂಗ್ನ ಶುರು ಮಾಡಿಬಿಟ್ಟಿದ್ದಾನೆ, ಸಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ನಾನು ಬೇಗ ತಿನ್ನಬೇಕು, ಇದನ್ನು ಫಿನಿಷ್ ಮಾಡಿ ಸಿಗ್ತೀವಿ ನಿಮಗೆ. ತಿಂದಿದ್ದೆಲ್ಲ ಆಯಿತು, ಈಗ ಮನೆಗೆ ಹೋಗೋ ಕಾರ್ಯಕ್ರಮ. ಇವನು ಪೇಷಂಟ್ ಆಗ್ಬಿಟ್ಟವನೆ. ಆ್ಯಕ್ಚುಲಿ ಇವನಿಗೆ ಕತ್ತು ಉಳುಕ್ಬಿಟ್ಟಿದ್ದು, ಆ ಕ್ರಿಕೆಟ್ ಇನ್ನೂ ಫೋರ್ಸಾಗಿ ಆಡಿಬಿಟ್ಟು ಈಗ ಫುಲ್ಲು ಬೆನ್ನೆಲ್ಲ ಹಿಡ್ಕೊಂಡ್ಬಿಟ್ಟೈತೆ, ಸ್ಪಾಟ್ ಫುಲ್ ಹಿಡ್ಕೊಂಡ್ಬಿಟ್ಟೈತೆ, ಸ್ಟ್ಯಾಮಿನೆಲ್ಲ ಹೋಗ್ಬಿಟ್ಟಿದೆ. ಸೊ ಈಗ ಅವನು ನಿದ್ದೆ ಮಾಡಬೇಕಂತೆ. ಹೋಪ್ಫುಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬೇರೆ ಬೇರೆ ಥರ ವ್ಲಾಗ್ಸ್ನ ಮಾಡ್ತಾಯಿರ್ತೀವಿ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.